ನಾರದ ಮನೆಗಳು ಕೈಲಾಶದಲ್ಲೇ ಇರಲಿ ವೈಕುಂಠದಲ್ಲೇ ಇರಲಿ ಅವರು ಇದ್ದ ಕಡೆ ಜಗಳ ಕಟ್ಟಿಟ್ಟು ಬುತ್ತಿ ಅದೇ ರೀತಿ ನಾನು ಈ ಮನೆ ಕಾಲಿಟ್ಟಿದ್ದೀನಿ ಅಂದಮೇಲೆ ಕಲಹ ಶುರು ಆಗಲೇಬೇಕು ಆದರೂ ನಾನು ಯಾಕೆ ಸೈಲೆಂಟ್ ಆಗಿದ್ದೀನಿ ಅಂತ ನೀವಿಬ್ಬರು ಅನ್ಕೋತಿರಬಹುದು ಸೈಲೆಂಟ್ ಆಗಿದ್ದೀನಿ ಅಂದ್ರೆ ಅದು ನಾನು ಬದಲಾಗಿದ್ದೀನಿ ಅಂತಲ್ಲ ಏನೋ ಪ್ಲಾನ್ ಮಾಡ್ತಿದ್ದೀನಿ ಅಂತ ಅರ್ಥ अमला मनेली गीतांजलि बिट्रे बेरे यार यजमानिके हौदा मदलो अवळिंदा शुरु माडि मिक्किदोर्गेल्ल हेग ग्राचार बिडिस्तीनि अन्नोदन्न नोड्ता इरि महालक्ष्मी ननगू स्वल्प कुड़ियोदक्के हाल कोड्तीया याके निम्गू टेंशन हौदु महालक्ष्मी आ मैनेजर गे ओंदु प्रॉपर्टी ना सेल विषयक्के अंत कळिसिद्रे अदन्न लिटिगेशन लेवल वर्गू तंदुकोंडु तानु टेंशन तगोळ्ळदल्ले ननगू टेंशन तंदिट्बिट अदन्न म्यानेज माडोष्टरल्लि ननगे साक साकागोयितु अदक्के निद्रेने बर्तिल्ल ओंदु ग्लास हाल् कोड्तीया प्लीज अय्यो अदक्के याकरे अष्टोंदु रिक्वेस्ट माड्कोळ्तिद्दीरा होगि तर्तीनि थैंक यू बनी अम्मा केस मुगीत हाँ अम्मा मुगीत यार हालो गीतांजलि अम्मा पर्वा तक बेड़म इलाल नं अभ्यास इला मलगिंत मुंचे देवर नाम ओद्दे ना बर ऊरी बर अर्जेंटली पुस्तक मर्त बंदी निन्न यू देवर नाम पुस्तक को अस्े ते को सर सर अद्वन को बंद को आम्मा विष्णु सहस्रनाम ನಿನ್ನಿಂದ ತುಂಬಾ ಉಪಕಾರ ಆಯ್ತು ನಾನು ಇಲ್ಲಿ ಬರಲ್ಲ ಇರಿಯಮ್ಮ ಸ್ವಲ್ಪ ಹಾಲು ಕುಡ್ಕೊಂಡು ಹೋಗೋರಂತೆ ನಾನು ಆಗ್ಲೇ ಹೇಳಿದ್ನಲ್ಲ ಹಾಲು ಕುಡಿಯಲ್ಲ ಅಂದ್ಬಿಟ್ಟು ಈ ಪುಸ್ತಕ ಸಿಕ್ತಲ್ಲ ಓದ್ಕೊಂಡು ಮಲ್ಕೋತೀನಿ ಸರಿ ನಾನು ಇಲ್ಲಿ ಬರ್ತೀನಿ अयो इष्ट हाल उल बेगे अस्ट्रे हालाबिड़े अन्सत
ಸೂಪರ್ ಆಗಿದೆ. ಶಾವಿಗೆ ಉಪ್ಪಿಟ್ಟು ಮಾಡೋದ್ರಲ್ಲಿ ನಮ್ಮ ಅತ್ತಿಗೆ ಎತ್ತಿರ್ತೈ. ಹೌದೌದು, ನಿದ್ದೆಲೂ ಮಾಡಬಹುದು, ಕನಸಲ್ಲೂ ತಿಂಡಿ ರೆಡಿ ಮಾಡಬಹುದು. ಮತ್ತೆ ತಿಂಡಿ ಯಾರು ಮಾಡಿದ್ರತ್ತೆ? ನಾನೇ ಮಾಡಿದ್ದಮ್ಮಲ. ಬೆಳಿಗ್ಗೆ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮಾಡಿ ದೇವರ ಪೂಜೆ ಮಾಡಿ ತಿಂಡಿನೂ ರೆಡಿ ಮಾಡಿದ್ದೀನಿ. ಹಾಗೆ ಮಧ್ಯಾಹ್ನ ಕಡಿಗೆಗೂ ರೆಡಿ ಮಾಡಿಟ್ಟಿದ್ದೀನಿ. ಓಹೋ, ಆದ್ರೆ ನಿಮ್ಮ ದಬ್ಬಾಳಿಕೆ ಮಾಡೋದಕ್ಕೆ ಶುರು ಮಾಡಿದ್ರಾ? ನೀವು ಇದನ್ನೆಲ್ಲ ಯಾಕೆ ಮಾಡಕ್ ಹೋದ್ರಿ ಅತ್ತೆ? ನಿಮ್ಮನ್ನೇನು ಬಿಟ್ಟು ಚಾಕರಿ ಮಾಡೋರು ಅನ್ಕೊಂಡ್ರಾ? ಹೋಗ್ಲಿ ಬಿಡು ಅಮ್ಮಲ, ಇಷ್ಟಕ್ಕೆಲ್ಲ ನೀನ್ ಯಾಕೆ ಅಷ್ಟೊಂದು ಜೋರಾಗಿ ಮಾತಾಡ್ತೀಯ? ನನಗಂತೂ ಬೆಳಿಗ್ಗೆ 5 ಗಂಟೆಗೆ ಎದ್ದೋಳು ಅಭ್ಯಾಸ. 9-10 ಗಂಟೆವರೆಗೂ ಮಲಗೋ ಅಂತ ಅದೃಷ್ಟ ನನಗಿನ್ನ ದೇವ್ರ ಅಣೆಯಲ್ಲಿ ಬರ್ದಿಲ್ಲ. ಬೆಳಿಗ್ಗೆನೆ ಎದ್ದು ನನಗೆ ಕಾಫಿ ಕುಡಿಯೋ ಅಭ್ಯಾಸ. ಈ ಮನೇಲಿ ಬೆಳಿಗ್ಗೆ ಎದ್ದು ಯಾರು ಕಾಫಿ ಮಾಡ್ಕೊಡ್ತಾರೆ? ಅದಕ್ಕೆ ಕಾಫಿ ಮಾಡ್ಕೊಂಡು ಕುಡಿದು ತಿಂಡಿನೂ ನಾನೇ ರೆಡಿ ಮಾಡಿದೆ. ಅತ್ತಿಗೆ ಆಗ್ಲಿ ಅಣ್ಣ ಆಗ್ಲಿ ಇಷ್ಟೊತ್ತು ಮಲಗದವರಲ್ಲ, ಇವತ್ತೇನಾಗಿದೆ ಇವ್ರಿಗೆ? ಅಣ್ಣ, ಅತ್ತಿಗೆ, ಸಾನಿ ಸಾನಿ ದನಿ ಸಾರಿ ಸಾರಿ ಸಾನಿ ಸರಿ ಕರಿ ಕರಿ ಸರಿ ಗರಿ ಮಗ ಪಮ ಸ್ವಲ್ಪ ಬಾಂಗ್ಲಾ ತೆಗಿರಿ. ಅಣ್ಣ, ಅತ್ತಿಗೆ, ಯಾರಿದು ಬೆಳಗಿನ ಜಾವದಲ್ಲಿ ಬಾಗಿಲು ತಟ್ತಾ ಇದಾರಲ್ಲ? ಮಹಾಲಕ್ಷ್ಮಿ, ಮಹಾಲಕ್ಷ್ಮಿ, ಯಾರೋ ಬಾಗಿಲು ತಟ್ತಾ ಇದಾರೆ ನೋಡು. ಗುಡ್ ಮಾರ್ನಿಂಗ್ ಅತ್ತಿಗೆ. ಅತ್ತಿಗೆ ಇಷ್ಟೊತ್ತು ಮಲಗಿದ್ರ? ಈ ಟೈಮ್ ಎಷ್ಟು ಗೊತ್ತಾ? 9:30. ತುಂಬ ನಿದ್ರೆ ಮಾಡಿಬಿಟ್ಟಿದ್ದೀನಿ, ಗೊತ್ತೇ ಆಗಿಲ್ಲ. ಒಂದು 10 ನಿಮಿಷ ತಿಂಡಿ ರೆಡಿ ಮಾಡಿಬಿಡ್ತೀನಿ. ಹೌದು ಹೌದು, ಮನೆಗೆ ಬಂದಿರೋರ್ನ ಕೆಲ್ಸದಾಳು ಅಂದ್ಕೊಂಡ್ರೆ ಬೆಳಿಗ್ಗೆ 9:30ವರೆಗೇನು, ಮಧ್ಯಾಹ್ನದವರೆಗೂ ಬೇಕಾದ್ರೂ ಮಲಗಿರ್ತೀರಾ? ಮಾಡಕ್ಕ ಅವ್ರಿದ್ರೆ ನಿಮಗೇನಂತೆ ಅಲ್ವಾ? ಏನಿದು ಬೆಳಗಿನ ಜಾವನೇ ಎಲ್ಲ ಬಂದು ನಿಂತು ಬಿಟ್ಟಿದ್ದೀರಾ? ಅಣ್ಣ,
ಬೆಳಗಿನ ಜಾವ ಅಲ್ಲ ಈಗ 9:30 ಆಗಿದೆ ಈಗಲಾದರೂ ನನ್ನ ಮಾತಿನ ಮೇಲೆ ನಂಬಿಕೆ ಬಂತ ಹೋಗುತ್ತೆ ನನ್ನ ನನ್ನ ಮಗಳ ನೆಮ್ಮದಿ ಹಾಳು ಮಾಡಿರೋ ಇವರೆಲ್ಲರ ನೆಮ್ಮದಿ ಹಾಳು ಮಾಡೋದಕ್ಕೆ ನೀವು ಬಂದಿದ್ದೀರಲ್ಲ ಇನ್ನು ನಾನು ಆರಾಮಾಗಿ ಅಮೆರಿಕಾಗೆ ಹೋಗಿ ಬರ್ಬೋದು ಮಾವಾ ಈ ಹೋಟೆಲ್ ಡಿಸ್ಟ್ರಿಬ್ಯೂಷನ್ ನಮಗೆ ಸರಿ ಹೋಗಲ್ಲ ಬಿಟ್ಬಿಡು ಮಾವಾ ವರ್ಕೌಟ್ ಆಗಲ್ಲ ನೀನು ಮೊದಲು ಮನೆಗೆ ಬಾ ಮಾವಾ ರಾಣಿ ಇದ್ಲು ಅಂತ ದಾವಣಗೆರೆ ಹೋಗಿದ್ನಲ್ವಾ ಸರಸ್ವತಿಪುರಂ ಇಂಚಿಂಚು ನಂಗೆ ಗೊತ್ತು ಮಾವಾ ರಾಜಾ ಮಾವಾ ಅತ್ತೆ ಬಂದರು ನಿಂಗೆ ಆಮೇಲೆ ಮನೆ ಯಾರ ಜೊತೆ ಮಾತಾಡ್ತಿದ್ದೆ ನಮ್ಮ ಎಮ್ ಎಲ್ ಎ ಸಾಹೇಬರು ದಾವಣಗೆರೆ ಸ್ವೀಟ್ನ ಡಿಸ್ಟ್ರಿಬ್ಯೂಷನ್ ಮಾಡ್ತಾರಂತೆ ಹೌದಾ ಸರಸ್ವತಿಪುರಂ ಅಂತ ಹೇಳ್ತಿದ್ದೆ ರಾಜಾ ನಾನು ನಿಮ್ಮ ಮಾವ ಇದ್ದದ್ದು ಆ ಸರಸ್ವತಿಪುರಂ ಲೊಕ್ಯಾಲಿಟಿನಲ್ಲೇ ರಾಣಿ ರಾಣಿ ಅಚ್ಚಿನೋ ಅಲ್ಲಿ ಇದ್ರು ಅಂತಂದ್ರೆ ಅವರು ಹೋಗಿ ಕೇಳಿದ್ರೆ ನಿಮ್ಮ ಮಾವನ ಬಗ್ಗೆ ಏನಾದರೂ ಸುಳಿ ಸಿಗಬಹುದು ಅಕ್ಕಪಕ್ಕದ ಬಗ್ಗೆ ಅವರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಅಲ್ವಾ ಹೋಗಿ ಬರೋಣ ಇಲ್ಲ ಅತ್ತೆ ನಾನು ವಿಚಾರಿಸ್ಕೊಂಡ್ಬಿಡ್ತೀನಿ ಇಲ್ಲ ರಾಜ ನಾನು ನಿಮ್ಮ ಜೊತೆ ಬರ್ತೀನಿ ನೀವು ಇಲ್ಲೇ ಇರಿ ಅತ್ತೆ ನಾನು ಹೋಗಿ ಬರ್ತೀನಿ ಸರಿ ಬೇಗ ಹೋಗಿ ಕೇಳ್ಕೊಂಬಾ ಸರಿ ಅತ್ತೆ ಅಂಕಲ್ ಅದು ನಮ್ಮ ಅತ್ತೆ ಹತ್ರ ಮಾತಾಡ್ಬೇಕಾದ್ರೆ ಅಜ್ಜಿ ಊರು ದಾವಣಗೆರೆ ಅಂದೆ ನಮ್ಮ ಅತ್ತೆನೂ ಅಲ್ಲೇ ಇದ್ದಿದ್ದಂತೆ ಅದಕ್ಕೆ ಅಜ್ಜಿಗೆ ಅವ್ರ ಗಂಡನ ಬಗ್ಗೆ ಅವ್ರ ಮಗಳ ಬಗ್ಗೆ ಏನಾದರೂ ಗೊತ್ತಿರ್ಬೋದು ವಿಚಾರಿಸ್ಬೇಕು ಅಂತಿದ್ರು ಆದ್ರೆ ನಂಗೆ ಸ್ವಲ್ಪ ಕೆಲಸ ಆಯ್ತು ಬೇಗ ಬಂದ್ಬಿಟ್ಟೆ ಅವ್ರನ್ನ ಕರ್ಕೊಂಡು ಬರೋಕ್ಕಾಗಿಲ್ಲ ಸದ್ಯ ಅಮ್ಮ ಮನೇಲಿಲ್ಲ ಇದ್ದಿದ್ರೆ ಇನ್ನೇನು ಗ್ರಹಚಾರ ಒಕ್ಕರಿಸ್ಕೊಳ್ಳೋದು ಅಂಕಲ್ ಅಜ್ಜಿಯಲ್ಲಿ ಸ್ವಲ್ಪ ಮಾತಾಡ್ಬೇಕಿತ್ತು ಅಂಕಲ್ ಅಜ್ಜಿ ಅಜ್ಜಿ ರಾಜಾ ಅಜ್ಜಿ ಊರಿಗೆ ಹೋಗಿದ್ದಾರೆ ಬರೋದಕ್ಕೆ ಇನ್ನೊಂದು 2 ದಿವಸ ಆಗುತ್ತೆ ನೀನು ಹೋಗು ನಾನು ಅವ್ರು ಬರ್ತಾ ಹೇಳ್ತೀನಿ ನೀವು ಹೋಗು ಅಪ್ಪ ರಾಜ ಕಾಫಿ ಏ ರಾಜ ಅರ್ಜೆಂಟ್ ಅಲ್ಲಿ ಇದ್ದಾನಮ್ಮ ಕಾಫಿ ಕುಡಿಯೋದಕ್ಕೆ ಟೈಮ್ ಇಲ್ಲ ಅವ್ನಿಗೆ ಎಷ್ಟು ಕೆಲಸ ಇರುತ್ತೆ ನೀವು ಹೋಗು ರಾಜ ಹೌದು ರಾಣಿ ನಂಗೆ ಸ್ವಲ್ಪ ಕೆಲಸ ಇದೆ ಆಡಿಟರ್ನ ಮೀಟ್ ಮಾಡಬೇಕು ನನಗೋಸ್ಕರ ಕಾಯ್ತಾ ಇರ್ತಾರೆ ಬೈ ಅಂಕಲ್ ಬೈ ರಾಣಿ ನೀವು ಬರ್ಬೋದು ರಾಜ ಕಾಫಿ ಏ ರಾಜಂಗ್ ಏನ್ ಅರ್ಜೆಂಟ್ ಕೆಲಸ ಇರುತ್ತೋ ಏನೋ ಹೋಗ್ತಾ ಇದ್ದಾನೆ ನೀನ್ ಕಾಫಿ ಕಾಫಿ ಅಂತಿಲ್ಲ ಸದಾ ನಾನ್ ಕಾಫಿ ಮಾಡ್ಕೊಂಡ್ ಬಂದಿದ್ದೀನಿ ಕಾಫಿ ತಾನೇ ಕೊಡು ಎರಡು ನಾನೇ ಕೊಡ್ತೀನಿ ಆಯ್ತಲ್ಲ ಸದಾ ಯಾಕೆ ಹಿಂಗಾಡ್ತಿದ್ಯಾ ಯಾಕೆ ಸುಳ್ಳು ಹೇಳ್ದೆ ಅಜ್ಜಿ ಯಾವ ಊರಿಗೆ ಹೋಗಿದ್ದಾರೆ ಇಲ್ಲೇ ದೇವಸ್ಥಾನಕ್ಕೆ ತಾನೇ ಹೋಗಿರೋದು ರಾಣಿ ಪದೇ ಪದೇ ಪ್ರಶ್ನೆಗಳನ್ನ ಮಾಡ್ಬೇಡ ಸುಮ್ಮನೆ ಒಳಗೋಗು ಮೊದ್ಲು ನಾನು ಕೇಳಿದ್ದಕ್ಕೆ ಆನ್ಸರ್ ಮಾಡು ರಾಣಿ ಗೀತಾಂಜಲಿ ನಿನಗೆ ನಿನ್ ಮಗಳ್ ನೋಡೋ ಆಸೆ ಒಳ್ಳೆ ರಕ್ತ ಬೀಜಾಸರನ್ ತೊಟ್ಟು ನೆಲದ ಮೇಲೆ ಬಿದ್ದಂಗೆ ಮತ್ತೆ ಮತ್ತೆ ಹುಟ್ಟತಾನೆ ಇದೆಯಲ್ಲ ಇದಕ್ಕೆ ಒಂದು ಅಂತ್ಯ ಹಾಡ್ತೀನಿ ಇನ್ನೊಂದು ತೊಟ್ಟು ನೆಲದ ಮೇಲೆ ಬಿದ್ದು ಮತ್ತೆ ಆಸೆ ಚಿಗುರೋದ್ರೊಳಗೆ ನುಚ್ಚು ನೂರು ಮಾಡ್ತೀನಿ ಆಗ ಮಾಡಲಿಲ್ಲ ಅಂದ್ರೆ
ನನ್ನ ಹೆಸರು ರಾಜಶೇಖರ ಒರ್ಫ್ ಸದಾನಂದ ಅಲ್ಲ. ಮಗಳು ಮಗಳು ಅಂತ ವಿಪರೀತ ಮಾಡ್ಕೊಂಡಿದ್ದು ಕಾಟ ಕೊಟ್ಟಿದ್ದು ಅಲ್ಲದೆ ನನ್ನ ನೆಮ್ಮದಿ ಹಾಳು ಮಾಡ್ತಾ ಇದ್ದಾಳೆ ಗೀತಾಂಜಲಿ. ನನಗೆ ಮಾಡಿರೋ ಅನ್ಯಾಯಕ್ಕೆ ಅವಳಿಗೆ ಇವತ್ತು ಸರಿಯಾದ ಪಾಠ ಕಲಿಸ್ತೀನಿ. ಇನ್ನು ಮೇಲೆ ಮಗಳು ಅಂತ ಅವಳ ಬಾಯಲ್ಲೇ ಬರಬಾರ್ದು. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಅಂದಹಾಗೆ ನಾನು ನೆಕ್ಸ್ಟ್ ವೀಕ್ ನಿನ್ನ ಭೇಟಿ ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ಲ, ಆದ್ರೆ ಈಗ ಪ್ರೋಗ್ರಾಮ್ ಚೇಂಜ್ ಆಗಿದೆ. ನಾನು ಇವತ್ತೇ ನಿನ್ನ ಭೇಟಿ ಮಾಡ್ತಾ ಇದ್ದೀನಿ. ನಾನಿವತ್ತು ಮೈಸೂರು ಬರ್ತಾ ಇದ್ದೀನಿ. ನೀನು ಶ್ರೀರಂಗಪಟ್ಟಣದ ಕಾವೇರಿ ನದಿ ಹತ್ರ ಬಾ. ನೀನು ಒಬ್ಬಳೇ ಬರಬೇಕು, ಜೊತೆಲಿ ನಿನ್ನ ಸಂಬಂಧಿಕರು ಯಾರನ್ನೂ ಕರ್ಕೊಂಡು ಬರಬೇಡ. ಯಾಕೆಂದರೆ ನಾನು ಯಾರ ಹತ್ರ ಮಾತಾಡೋದಕ್ಕೂ ಇಷ್ಟಪಡಲ್ಲ, ನನಗೆ ಟೈಮೂ ಇಲ್ಲ. ಶಾರ್ಪ್ ಸಂಜೆ 5:00. ಓಕೆ? ಆಯ್ತು ರೀ, ನೀವು ಹೇಳ್ದಾಗೆ ಆಗಲಿ. ಹಲೋ ರೀ, ಸರ್ ಬಂದೆ. ಇಲ್ಲೇನೇ, ಹೇಗೆ ಸರ್, ಚೆನ್ನಾಗಿದ್ದೀರಾ? ನಾ ಚೆನ್ನಾಗಿದ್ದೀನಿ, ನೀ ಹೇಗಿದ್ದೀಯಪ್ಪ? ನಾನೇನು ಸರ್, ಹೀಗೆ ಇದ್ದೀನಿ. ಅವತ್ತು ನಾನು ಬಂದಾಗ ನಿನಗೊಂದು ಮಾತು ಹೇಳಿದೆ, ಜ್ಞಾಪಕ ಇದೆಯಾ? ಮುಂದೆ ನಾ ಯಾವತ್ತಾದರೂ ಬಂದರೆ ನನ್ನ ಚೆನ್ನಾಗಿ ನೋಡ್ಕೊ ಅಂತ. ಯಾಕೆ ಸರ್ ಇದು? ಸತ್ಯವಾದ ಜಾಗದಲ್ಲಿ ಇಟ್ಕೊಳ್ಳಿ. ಮುಂದೆ ಯಾವತ್ತಾದರೂ ನಾ ಬಂದಾಗ ನನ್ನ ಚೆನ್ನಾಗಿ ನೋಡ್ಕೊ. ಈಗ ನಿನ್ನ ಸಹಾಯ ಕೇಳಕ್ ಬಂದಿದ್ದೆ. ಏನು ಹೇಳಿ ಸರ್, ಮಾಡ್ತೀನಿ. ಹೇಳ್ತೀನಿ ನೋಡಿ. ಅಲ್ಲ, ಅಲ್ಲಿದೆಯಲ್ಲ ಸರ್. ಓ ಗಾಡ್, ಇಷ್ಟೊತ್ತಿಗಾಗಲೇ ನಾನು ಅಲ್ಲಿ ಇರಬೇಕಾಗಿತ್ತು, ಲೇಟ್ ಆಗೋಯ್ತು. ಅತ್ತಿಗೆ